ನಮಸ್ಕಾರ ವೀಕ್ಷಕರೇ, ಕೆ ಟು ನ್ಯೂಸ್ಗೆ ಸ್ವಾಗತ. ನಾನು ಕಿರಣ್. ಬೋಳೆಗಾಂವ್ ಗ್ರಾಮಕ್ಕೆ ಕಾಸುಗೌಡ ಬಿರಾದಾರ್ ಭೇಟಿ. ಇಂಡಿ ತಾಲೂಕಿನ ಬೋಳೆಗಾಂವ್ ಗ್ರಾಮಕ್ಕೆ ಇಂಡಿ ಮತಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾದ ಕಾಸುಗೌಡ ಬಿರಾದಾರ್ ಅವರು ಭೇಟಿ ನೀಡಿದರು. ಬಾಲಕಿಯೋರ್ವಳು ಭಾರತಿ ಬೆಳಗುವುದರ ಮೂಲಕ ಗ್ರಾಮಕ್ಕೆ ಬರಮಾಡಿಕೊಂಡಳು. ನಂತರ ಮಾರುತೇಶ್ವರನ ದರ್ಶನ ಪಡೆದ ಇವರು ಸಾರ್ವಜನಿಕರನ್ನ ಉದ್ದೇಶಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರಾದ ಗುರುಪಾದ ಮೀರಿಗಿ ಶಾಂತಪ್ಪ ಕಪ್ಪೇನವರ್, ಹನುಮಂತ ಐರುಡ್ಗಿ, ಸುಧಾಕರ್ ಹೂಗಾರ್ ಹಾಗೂ ಇತರರು ಉಪಸ್ಥಿತರಿದ್ದರು. ಬಿರಾದಾರ್ ಅವ್ರನ್ನ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಿ ಬಿ ಫಾರ್ಮನ್ನು ಕೊಟ್ಟಿದ್ದಾರೆ. ಇಲ್ಲಿ ಸಾಂಕೇತಿಕವಾಗಿ ಮೊದಲು ನಾಮಪತ್ರವನ್ನು ನಾವು ತುಂಬಿದ್ದೀವಿ. 19ನೇ ತಾರೀಕು ಅಧಿಕೃತವಾಗಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಜನರನ್ನು ಸೇರಿಸಿ ಪುನಃ ನಾಮಪತ್ರವನ್ನು ತುಂಬುವಂಥ ವ್ಯವಸ್ಥೆ ಇದೆ. ಬಂಧುಗಳೇ, ಈ ಸಲ ಅನೇಕ ಹೊಸ ಮುಖಗಳಿಗೆ ಭಾರತೀಯ ಜನತಾ ಪಾರ್ಟಿ ಇವತ್ತು ಬಿ ಫಾರ್ಮನ್ನು ಕೊಟ್ಟಿರುವಂಥದ್ದು ನಿಮಗೆಲ್ಲ ಗೊತ್ತದ. ಟಿ ವಿ ಎಲ್ಲ ನೋಡ್ತೀರಿ, ಮೊದಲ ಲಿಸ್ಟ್ನಲ್ಲಿ 52 ಜನ ಹೊಸ ಮುಖಗಳಿಗೆ ಅತಿರಥ ಮಹಾರಥ ಅನ್ನುವಂಥ ವ್ಯಕ್ತಿಗಳನ್ನು ಕೂಡ ಈ ಸಲ ಚುನಾವಣೆ ಕಡೆಯಿಂದ ಹಿಂಸರಿಸಿದ್ದಾರೆ. ಅದರಲ್ಲಿ ಪ್ರಮುಖವಾಗಿರುವಂಥ ಯಡಿಯೂರಪ್ಪನವರೇ ಚುನಾವಣೆಗಿಲ್ಲ, ಈಶ್ವರಪ್ಪನವರು ಚುನಾವಣೆಗಿಲ್ಲ, ಜಗದೀಶ್ ಶೆಟ್ಟರು ಸಹಿತ ಚುನಾವಣೆಗಿಲ್ಲ ಅಂತ ಹೇಳಿದರು. ಅದು ಯಾಕೋ ಅವರು ನಿನ್ನೆ ಶೆಟ್ಟಗೊಂಡು ಹೋಗಿ ರಾಜೀನಾಮೆ ಕೊಟ್ಟಿದ್ದಾರೆ. ಆನಂತರ ಲಕ್ಷ್ಮಣ ಸವದಿ ಅವರು ಕೂಡ ಕಟ್ಕೊಂಡು ಹೋದಂಥವ್ರು. ಅನೇಕ MLAಗಳಿಗೆ ಟಿಕೆಟ್ಗಳಿಲ್ಲ. ಕಾರಣ ಏನು ಅಂತಂದರೆ, ನರೇಂದ್ರ ಮೋದಿಯವರು ಈ ದೇಶದಲ್ಲಿ ಪರಿವರ್ತನೆಯನ್ನು ಮಾಡಬೇಕು. ಒಂದು ಮನೆಯೊಳಗೆ ಒಬ್ಬ MLA ಅವನೇ 7-8 ಬಾರಿ ಸಾಯುವವರೆಗೆ ಅವನೇ MLA ಆಗಿರಬೇಕು, ಉಳಿದವರೆಲ್ಲ ದುಡಿಬೇಕು ಅನ್ನುವಂಥ ಈ ನಿಯಮದ ಇದನ್ನು ಬದಲಿಸಬೇಕು ಅಂತೇಳಿ ನರೇಂದ್ರ ಮೋದಿಯವರು ಈ ಸಲ ಹೊಸ ಪ್ರಯತ್ನವನ್ನು ಮಾಡಿದ್ದಾರೆ. ಸಾಮಾನ್ಯ ಕಾರ್ಯಕರ್ತರು ಕೂಡ ಅಧಿಕಾರ ಸಿಗಬೇಕು. ಸುಳ್ಯದಲ್ಲಿ ಅಂಗಾರ ಅನ್ನೋ ಆಕಾಂಕ್ಷಿಗಳು ನಮ್ಮ ಅಭ್ಯರ್ಥಿಗಳು ಇದ್ರು. ಇವತ್ತು ಅವರೆಲ್ಲರೂ ನಮ್ಮ ಪಕ್ಷದ ಹೈಕಮಾಂಡ್, ರಾಜ್ಯ ನಾಯಕರು, ಕೇಂದ್ರ ನಾಯಕರು, ಜಿಲ್ಲೆಯ ನಾಯಕರು, ನಮ್ಮ ತಾಲೂಕಿನ ಎಲ್ಲ ಈ ನಾಯಕರು ಎಲ್ಲರೂ ಕೂಡಿ ಏನದ ಇವತ್ತು ನನ್ನನ್ನು ಪಕ್ಷದ ಅಭ್ಯರ್ಥಿಯಾಗಿ ನೇಮಿಸೋದಕ್ಕೆ ತಮಗೆಲ್ಲರಿಗೂ ಸಾಷ್ಟಾಂಗ ನಮಸ್ಕಾರ. ಯಾಕಂತ ಕೇಳಿದ್ರೆ ತಾವೆಲ್ಲ ನೋಡೀರಿ, ನಾನು ನನ್ನ ಇಡೀ ಜೀವನನೇ ಸಮಾಜಕ್ಕೆ ನಾನು ಮುಡಿಪಾಕಿಟ್ಟ ಇಡೀ ಸಮಾಜನೇ ನನ್ನ ಜೀವನನೇ ಸಮಾಜದ ಜೊತೆಗೆ, ಅದರ ಜೊತೆಗೆ ಗುಡಿ ಗುಂಡಾರಿರ್ಬೋದು, ಮಠಮಾನ್ಯಗಳಿರ್ಬೋದು, ರಾಜಕೀಯ ಜೀವನದಲ್ಲಿ ನಿಮ್ಮ ಜೊತೆ ಎಲ್ಲರ ಜೊತೆಯಾಗಿ ನಾನು ಬೆರ್ತಂತವ. ಇವತ್ತಿನ ದಿವಸ ನಾವೊಬ್ಬ ಸಾಮಾನ್ಯ ಒಬ್ಬ ರೈತಾಪಿ ಮನೆತನದಿಂದ ಬಂದವ ಅನ್ನೋಂಥದ್ದು ಎಲ್ಲಿಗೆ ಹೋತದ ಮಾತು ಅನ್ನೋಂಥದ್ದು ತಾವೆಲ್ಲ ಗಮನಿಸ್ಬೇಕು. ಆದ್ರೆ ಅವ್ರು ತಿಳ್ಕೊಂಡ್ರೆ, ಒಬ್ಬ ಪೂಜಾರಿ ಕೊಟ್ಟರೆ ತಿಳ್ಕೊಂಡಿರ್ಬೇಕು. ಅದು ಶಾಂತ ಮತ್ತೆಗೆ ಇದು ಏನೋ ಟಿಕೆಟ್ ಕೊಟ್ಟರೆ ಅಂತೇಳಿ ನೀವು ತಿಳ್ಕೋಬೇಕು. ಆ ಭಗವಂತಿಗೆ ಟಿಕೆಟ್ ಕೊಟ್ಟರೆ ನೀವೆಲ್ಲರೂ ಏನದ ಅಮೂಲ್ಯವಾದಂಥ ಹೋಟ ಭಾರತೀಯ ಜನತಾ ಪಾರ್ಟಿಗೆ ಹಾಕ್ರಿ ಅಂತೇಳಿ ತಮ್ಮಲ್ಲಿ ಕೈ ಮುಗಿದು ಸಾಷ್ಟಾಗಿ ನಮಸ್ಕಾರ ಬಿಡ್ಕೊಂಡು ಒಂದು ಮಾತು. ಭಾಳ ಅಪೇಕ್ಷೆ ಇಲ್ಲಾರ್ದೆ, ಅಪೇಕ್ಷೆ ಇಲ್ಲಾರ್ದೆ ನಾವು ಎಲ್ಲರೂ ಕೂಡ ಪ್ರಯತ್ನ ಮಾಡಿ. ನಮಸ್ತೆ, ಆರಾಮದ್ರಿ? ಆರಾಮ.
ಭಾರತೀಯ ಜನತಾ ಪಕ್ಷಕ್ಕೆ, ಕಾಸುಗೌಡ ಬಿರಾದಾರ್ ಅವರಿಗೆ, ರೈತ ನಾಯಕ ಕಾಸುಗೌಡ ಬಿರಾದಾರ್ ಅವರಿಗೆ. ಇದಾಗಿತ್ತು ಈ ಕ್ಷಣದ ಸುದ್ದಿ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ KK2 ನ್ಯೂಸ್.